ಭಾಳ ದುರದೃಷ್ಟಕರವಾದಂಥ ಘಟನೆ. ಪಾಪ ಕಳೆದ ತಿಂಗಳು ಅಷ್ಟೇ ಹೊಸ ಮನೆ ಗೃಹಪ್ರವೇಶ ಮಾಡಿ ನಾವೆಲ್ಲ ಭೇಟಿ ಕೊಟ್ಟಿದ್ವಿ. ಇದು ಮತ್ತೆ ನಂಬಕ್ಕೆ ಆಗದೆ ಇರುವಂಥ ಒಂದು ವಿಚಾರ. ಈ ಥರದ ಅನ್ಯಾಯ ಭಾಳ ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆಯ ಅಧಿಕಾರಿಯಾಗಿ ಇನ್ನೂ ಭಾಳ ಎತ್ತರದ ಸ್ಥಾನಕ್ಕೆ ಹೋಗಬಹುದಾದಂಥ ಎಲ್ಲ ಇದ್ದು ಅವಕಾಶಗಳಿದ್ದು ಒಬ್ಬ ಚಿಕ್ಕ ವಯಸ್ಸಿನಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಮೈನಿಂಗ್ ಅಂಡ್ ಜುವಾಲಜಿ ಆಗಿ ಒಳ್ಳೆ ಅಧಿಕಾರಿ ಅಂತ ಕೂಡ ಹೆಸರು ಪಡೆದಂಥ ಪ್ರತಿಮೆ ಈಗ ಆಗ್ತಂತ ಯಾರು ಕೂಡ ನಂಬಿರಲಿಲ್ಲ. ನಾವು ಯಾಕೆಂದರೆ ಅವರ ಮನೆ ಗೃಹ ಪ್ರವೇಶದಲ್ಲಿ ನಾವೆಲ್ಲ ಇದ್ವಿ, ಇದ್ದು ಹೋಗಿ ಮಾತಾಡಿ ಬಂದಿದ್ದು ನಾವು. ಭಾಳ ಅವ್ರ ತಂದೆ ಸಾಲೂರು ಸುಬ್ಬಯ್ಯ ತೀರ್ಥಹಳ್ಳಿಯ ಎಲ್ಲರಿಗೂ ಚಿರಪರಿಚಿತ ಮತ್ತು ನಮಗೆಲ್ಲ ಸ್ನೇಹಿತರು. ಅಲ್ಲಿಯ ಗ್ರಾಮ ಪಂಚಾಯತಿಯ ಪ್ರಧಾನರಾಗಿ ಅಧ್ಯಕ್ಷರಾಗಿ ನಮ್ಮ TAPCMS ಅಧ್ಯಕ್ಷರಾಗಿ ಸಾರ್ವಜನಿಕ ಬದುಕಲ್ಲಿ ಭಾಳ ಒಳ್ಳೆಯ ಕೆಲಸ ಮಾಡಿದಂಥವ್ರು ಇಬ್ಬರು ಸಹೋದರರು ಕೂಡ. ಇದೊಂದು ಬರೀ ಅವರ ಕುಟುಂಬದ ಜೊತೆಗೆ ನಮ್ಮೆಲ್ಲರಿಗೂ ಭಾಳ ದೊಡ್ಡ ಆಘಾತ ಆಗುವಂಥ ಒಂದು ಸಂದರ್ಭ. ಈ ಥರದ ಸನ್ನಿವೇಶಗಳು ಇಲ್ಲೂ ಕೂಡ ನಡೀಬಾರ್ದು. ಅದರಲ್ಲೂ ಕೂಡ ನಮ್ಮ ಮಲೆನಾಡಿನ ಹೆಣ್ಮಗಳು ಭಾಳ ಧೈರ್ಯದಿಂದ ಒಳ್ಳೆಯ ಅಧಿಕಾರಿ ಅಂತೇಳಿ ಹೆಸರು ಪಡ್ಕೊಂಡು ಯಾರಿಗೂ ಅನ್ಯಾಯ ಮಾಡದೆ ಪ್ರಾಮಾಣಿಕವಾದ ಅಧಿಕಾರಿ ಕೂಡ ಆಗಿದ್ರು ಅನ್ನುವಂಥದ್ದು. ಭಾಳ ಚಿಕ್ಕ ವಯಸ್ಸು, ಇನ್ನೂ ಅವರಿಂದ ಸಮಾಜಕ್ಕೆ ಮತ್ತು ಇಲಾಖೆಗೆ ಮತ್ತು ವಿಶೇಷವಾಗಿ ಅವ್ರ ಕುಟುಂಬಕ್ಕೆ ತುಂಬ ಬಾರದ ನಷ್ಟ. ಸುಬ್ಬಯ್ಯ ಭಾಳ ಕಷ್ಟಪಟ್ಟು ಮಕ್ಕಳನ್ನೆಲ್ಲ ಓದಿಸಿ ತನ್ನದೇ ಆದ ಶ್ರಮದಿಂದ ಬದುಕನ್ನು ಕಟ್ಕೊಂಡು ಅಂತ ಅಲ್ಲೇ ತೋಟ ಗಿಟ ಮಾಡಿ ಮನೆ ಮಾಡಿ ನಮಗೆಲ್ಲ ಭಾಳ ಬೇಕಾದಂಥ ಸ್ನೇಹಿತನಾಗಿದ್ದಂಥ ಮನುಷ್ಯ ಸಾಲೂರು ಸುಬ್ಬಯ್ಯ ಅಂತಲೇ ಹೆಸರುವಾಸಿ. ಅವನು ಅದು ಸಹಕಾರಿ ಕ್ಷೇತ್ರದಲ್ಲಿ ಆಗ್ಬೋದು, ರಾಜಕೀಯ ಕ್ಷೇತ್ರದಲ್ಲಿ ಆಗ್ಬೋದು, ಭಾಳ ಹಿಂದಿನಿಂದನೂ ಕಾಂಗ್ರೆಸ್ಸಲ್ಲಿ ಹಿರಿಯ ಕಾಂಗ್ರೆಸ್ಸಿನಾಗಿ ಇಲ್ಲಿ ಇದೆ ಅಂಥದ್ದು. ಹೌದೌದು. ಇನ್ನೂ ಸರ್ಕಾರ ರಕ್ಷಣೆ ಇಲ್ಲ ಅಂತ ಇಲಾಖೆಯಲ್ಲಿ ರಾಜ್ಯಾದ್ಯಂತ ಸಾಕಷ್ಟು ಅಧಿಕಾರಿಗಳು ಹಲ್ಲೆಗೊಳಗಾಗಿದ್ದಾರೆ, ಅದರಲ್ಲೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಂದ ತಕ್ಷಣ ಫಸ್ಟ್ ಟಾರ್ಗೆಟ್ ಆದ ಅಧಿಕಾರಿಗಳು ಅಲ್ಲ ನೋಡೋಣ. ಇನ್ನು ತನಿಖೆ ಪ್ರಾರಂಭ ಆಗಿದೆ, ಡ್ರೈವರ್ ಕೂಡ ನಾಪತ್ತೆ ಆಗಿದ್ದಾನೆ ಅಂತ ಹೇಳ್ತಾರೆ, ನೋಡ್ಬೇಕು. ಇನ್ನು ಏನಾಗಿದ್ದಾನೆ ತಿಳಿದ ಸುಮ್ಮನೆ ಮಾತಾಡಬಾರ್ದು, ವಿಚಾರ ತಿಳ್ಕೊಂಡು ಮಾತಾಡೋದು ಸೂಕ್ಷ್ಮ ಇರ್ಬೋದು. ನೀವು ಹೇಳಿದ್ದು ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಗಣಿ ಇಲಾಖೆಯಲ್ಲಿ ಕೆಲಸ ಮಾಡೋವಂಥವ್ರಿಗೆ ಒಳ್ಳೆ ಅಧಿಕಾರಿಗಳಿಗೆ ಬೇರೆ ಬೇರೆ ಕಡೆಯಿಂದ ಬೆದರಿಕೆಗಳು ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡೋವಂಥವ್ರಿಗೆ ಇದೆಲ್ಲ ಸಹಜವಾಗಿ ಆಗ್ತದೆ. ಅದರ ಬಯಲೆ ಮೇಲೆ ಈ ಥರದ ಒಂದು ಕೊಲೆ ಮಾಡುವಂಥದ್ದು ಅತ್ಯಂತ ಅಮಾನುಷ ರೀತಿಯಲ್ಲಿ ಕೊಲೆ ಮಾಡಿರೋವಂಥದ್ದು. ಅವ್ರನ್ನ ಅವರು ಮನುಷ್ಯರ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ನಾವು. ಅತ್ಯಂತ ಪ್ರಾಮಾಣಿಕ ಅಧಿಕಾರಿ ಮತ್ತು ಮಲೆನಾಡಿನ ಹೆಣ್ಮಗಳವಳು ಯಾರಿಗೂ ತೊಂದರೆ ಕೊಡದೇ ಇರುವಂಥ ಮೃದು ಸ್ವಭಾವದ ಒಬ್ಬಳು. ಏನು ಭಾಳ ದೊಡ್ಡ ವಯಸ್ಸಲ್ಲ, ಭಾಳ ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆಯ ಸ್ಥಾನಮಾನಕ್ಕೆ ಬಂದ 45 ವರ್ಷ, ಭಾಳ ಪ್ರಾಮಾಣಿಕ ಅಧಿಕಾರಿ ಕೂಡ. ಅದರಿಂದ ತನಿಖೆ ಆದಮೇಲೆ ಇದು ಏನಾಯಿತು ಅಂತ ಹೇಳಬೇಕಾಗ್ತದೆ, ಬಿಟ್ಟರೆ ಸರ್ಕಾರ ತಾನು ಮಾಡಬೇಕಾದ ಪ್ರಾಮಾಣಿಕ ಕೆಲಸ ಮಾಡ್ತದೆ. ಆದರೆ ಈ ಥರದ್ದು ಕೊಲೆಗಡುಕರು ಯಾವ ಟೈಮಲ್ಲಿ ಏನು ಮಾಡ್ತಾರೆ ಅಂತ ಯಾರೂ ಊಹಿಸೋಕೆ ಬರೋದಿಲ್ಲ. ಈ ಥರದ ಬರ್ಬರ ಹತ್ಯೆ ಇದು, ಈ ಥರದ ಹತ್ಯೆ ನಾವೆಲ್ಲೂ ಕೇಳಿಲ್ಲ. ರಾಜಕೀಯ ದ್ವೇಷ ಬೇರೆ ಬೇರೆ, ದ್ವೇಷಗಳು ಬೇರೆ. ಅಧಿಕಾರಿಯನ್ನು ಒಬ್ಬ ಹೆಣ್ಮಗಳನ್ನು ಈ ಥರದಲ್ಲಿ ಕೊಲೆ ಮಾಡೋವಂಥದ್ದು ನಾವ್ಯಾರು ನಂಬೋದಕ್ಕೆ ಆಗದೇ ಇರೋಂಥದ್ದು. ನಮಗೆ ನಿನ್ನೆ ವಿಚಾರ ತಿಳಿದಾಗ ನಮ್ಗೆ ಯಾರಿಗೂ ನಂಬಿಕೆ ಬರಲಿಲ್ಲ ಆ ಥರದಲ್ಲಿ ಆ ಬರ್ಬರ ಹತ್ಯೆಯನ್ನು ಮಾಡಿದ್ದಾರೆ. ಅದರಿಂದ ಇವೆಲ್ಲವೂ ಕೂಡ ಸರ್ಕಾರದಲ್ಲಿ ಕೆಲಸ ಮಾಡೋ ಸರ್ಕಾರ ನೀವು ಹೇಳ್ದಂಗೆ ಅದು ಸರ್ಕಾರ ಕೂಡ ಅಥವಾ ಸರ್ಕಾರದ ಹಿರಿಯ ಅಧಿಕಾರಿಗಳು ಕೂಡ ಈ ಥರದನ್ನೆಲ್ಲ ಗಮನಿಸಬೇಕಾಗ್ತದೆ. ನೋಡೋಣ ತನಿಖೆ ಆದ ನಂತರ ಏನು ಯಾವ ವೈಯಕ್ತಿಕ ದ್ವೇಷಕ್ಕಾಗಿದೆಯೋ ಇಲಾಖೆಯಲ್ಲಿ ಅವಳು ತೆಗೆದುಕೊಂಡಂಥ ಬಿಗಿ ಕ್ರಮಕ್ಕಾಗಿದೆ ಅನ್ನೋದ್ರ ಬಗ್ಗೆ ಮುಂದೆ ಯೋಚನೆ ಮಾಡಬೇಕು. ಸರ್ಕಾರ ತನಿಖೆ ಹೊರಗೆ ಬಂದ ನಂತರ ನನ್ನದಾಜು ನಿನ್ನೆ ಸರ್ಕಾರ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ, ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ಅವರ PS ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಏನೇನು ಯಾವ ಹಂತದಲ್ಲಿ ತನಿಖೆ ಮಾಡಬೇಕು, ಎಷ್ಟು ಬೇಗ ತನಿಖೆಯನ್ನು ಮುಗಿಸ್ಬೇಕು ಅನ್ನೋದನ್ನು ಕೂಡ ಅವ್ರು ಮಾತನಾಡಿದ್ದಾರೆ. ನೋಡೋಣ, ಭಾಳ ಬೇಗ ಸತ್ಯ ಹೊರಗೆ ಬರಬೇಕು. ಯಾರು ಇನ್ವಾಲ್ವ್ ಆಗಿದ್ರು ಅವರೆಲ್ಲರಿಗೂ ಉಗ್ರವಾದ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಹಾರೈಕೆ. ಮತ್ತು ಅವ್ರ ಕುಟುಂಬ ಭಾಳ ನೋವಲ್ಲಿ, ಅವ್ರ ಕುಟುಂಬ ಇದೆ, ಅವರೆಲ್ಲ ಅಣ್ಣ ತಮ್ಮ ಎರಡು ಇಬ್ಬರು ಸಹೋದರರು ಮತ್ತು ಈಕೆ ಒಟ್ಟು 3 ಜನ ಅವರು ಸುಬ್ಬಯ್ಯನಿಗೆ, ಅವೆಲ್ಲರಿಗೂ ನೋವು ತಾಯಿ ಇದ್ದಾರೆ, ಎಲ್ಲರಿಗೂ ತುಂಬ ಬಾರದ ನಷ್ಟ ಇದೆ. ಮಗು ಇದೆ ಒಬ್ಬ, ಗಂಡ ಇದ್ದಾರೆ, ಅವರ ಬಂಧುಗಳು ಅಥವಾ ನಮ್ಮಂಥ ಎಲ್ಲರಿಗೂ ಕೂಡ ಎಲ್ಲ ಅವರ ಕುಟುಂಬಕ್ಕೆ ಆತ್ಮೀಯರಾದಂಥ ಎಲ್ಲರಿಗೂ ಕೂಡ ಒಂಥರದ ವಿಶೇಷವಾದ ನೋವಿನ ಸಂಗತಿ ಇದು. ಇದನ್ನು ಬರೆಸುವಂಥ ಶಕ್ತಿ ಭಗವಂತ ಅವರ ಸಹೋದರಿಗೆ, ಅವ್ರ ಕುಟುಂಬದವ್ರು ಎಲ್ಲರಿಗೂ ಕೊಡಲಿ ಅನ್ನೋಂಥದ್ದಷ್ಟು ಹೇಳ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.